ಮುಂತಾದ ಒಂದು ವ್ಯವಸ್ಥೆ ನಮ್ಮ ಕಾರ್ಯಕರ್ತರೆಲ್ಲ ಮಾಡ್ಕೋಬೇಕು. ಇದ ಒಂದು ಉತ್ಸಾಹ ಏನ್ ಹತ್ತಿರತಾಗ ಇರಬೇಕು. ಮತ್ತ ಈ ವರ್ಷ ಗೋಕಾಕ್ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಬಂದೇ ಆದ್ರ ನಾನೇನು ಒಂದು ಆಶ್ವಾಸನೆ ಕೊಡ್ತೀನಿ, ಗೋಕಾಕ್ ಇಷ್ಟು ವರ್ಷದಲ್ಲಿ ಎಂದೂ ಕೇಳಂಡು ಕೇಳರಿದ ಅಭಿವೃದ್ಧಿ ಆಗ್ತದೆ. ನಮ್ಮ ಗೋಕಾಕ್ ಜಿಲ್ಲೆ ಆಗುವಂತ ಶತಸಿದ್ಧ ಅದ. ಆದ್ರ ಮತದಾರ ಬಂಧುಗಳೇ, ಕಾಂಗ್ರೆಸ್ ಪಕ್ಷವನ್ನ ನಿಮ್ಮ ನಂಬಿಕೆ ಇರಲಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಅಂತ ದೃಢ ನಿರ್ಧಾರ ಮಾಡ್ರಿ. ಮತ್ತು ಇದ್ರ ಜೊತೆ ನಿಮ್ಮ ಎಲ್ಲಿ ಸಂಬಂಧ ಅದಾವ, ಎಲ್ಲಿ ನಿಮ್ಮ ಸ್ನೇಹದ, ಎಲ್ಲರಿಗೂ ಒಂದು ಸಂದೇಶ ಕಳಿಸ್ರಿ. 10ನೇ ತಾರೀಕು ನೀವು ಯಾವುದೇ ತೋಳುಬಲ ಹಣಬಲ ಏನು ಕುತಂತ್ರ ನಡೀತದ, ಈಗ ಆಲ್ರೆಡಿ ಶುರು ಆಗ್ಯದ, ನಮ್ಮ ಹೆಸರನ್ನು ಕೆಡಿಸುವಂಥ ವ್ಯವಸ್ಥೆ ಶುರು ಆಗ್ಯದ. ಯಾಕಂದ್ರೆ ಇದೊಂದು ಹೆಸರು ಕೆಡಿಸುವಂಥ ವ್ಯವಸ್ಥೆ ಈಗಿಂದ ಬಂದಿಲ್ಲ, ಗಟ್ಟಿ ಧೈರ್ಯ ಇದಾರ, ನಿಮಗೇನು ಹೇಳುವ ಅವಶ್ಯಕತೆ ಇಲ್ಲ. ಆದ್ರೂ ಏನದ ಅಂದ್ರ ಆಲ್ರೆಡಿ ನಮಗೆ ಹೇಳ್ಬಿಟ್ಟಿದಾರ, ಸರ್ಕಾರ ನಮ್ದೇ ಇದೆ, ಏನ್ ಬೇಕಾದ್ರೂ ಎಂತ ಕೇಸ್ ಆಗಲಿ ಒಂದ್ ತಿಂಗಳ ಮುಚ್ಚಿ ಹಾಕ್ತಿವಿ ಅನ್ನೋಂತ ವ್ಯವಸ್ಥೆ ನಿಮ್ಮದನ್ನ ಹೊರತು ತರ್ತೀವಿ. ಮತ್ತ ಯಾವತ್ತು ಗೋಕಾಕ್ ಕ್ಷೇತ್ರದ ಜನರನ್ನ ನಾವು ಅನಾಥರಾಗುವುದಿಲ್ಲ, ನಿಮ್ಮ ಎದೆಗೆದಿ ಹೋರಾಟ ಮಾಡ್ತೀವಿ, ಎಲ್ಲ ಹೋರಾಟದಲ್ಲಿ ನಿಮ್ಮ ಬೆನ್ನಿರ್ತೀವಿ. ಮತ್ತ ಏನ್ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಫಂಡ್ಸ್ ಅನ್ನ ಗೋಕಾಕ ಕೊಟ್ಟ ಕೊಡ್ತೀವಿ. ಮತ್ತ ಅದ್ರ ಬಗ್ಗೆ ಯಾರು ಎರಡು ಮಾತಿಲ್ಲ, ನಮ್ಮ ನಿರಂತರ ಸಪೋರ್ಟು ಮತ್ತ ನಿಮ್ಮ ಬೆನ್ನ ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವುದೇ ಸಂದರ್ಭದಲ್ಲಿ ಇದ್ದೇ ಇರ್ತದೆ ಅಂತ ಹೇಳಿ ಒಂದು ಅವ್ರ ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ರ ಇಂಥ ಒಂದು ಸುಸಂದರ್ಭ ಬಂದದ ಈ ವರ್ಷ.